ಅವರು ಪಾಪ ಕನ್ನಡಿಗರಿಗೆ ಡಿಫೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೋದಿ ಡಿಫೆಂಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ. ಅವರೇ ಮಾಡಿರೋ ತಪ್ಪುಗಳು ಅವರೇ ಡಿಫೆಂಡ್ ಮಾಡ್ಕೋಬೇಕಲ್ಲ, ಇನ್ಯಾರು ಮಾಡ್ಕೋಬೇಕು? ಯಾಕೆ ನಮ್ಮ ಮೇಲೆ ಆರ್ಥಿಕ ಅತ್ಯಾಚಾರ ಮಾಡ್ತಾ ಇದ್ದೀರಾ? ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ವಾ? ನಾವು ಟ್ಯಾಕ್ಸ್ ಕೊಡ್ತಾ ಇಲ್ವಾ? ಇಡೀ ರಾಷ್ಟ್ರದಲ್ಲೇ ಟ್ಯಾಕ್ಸ್ ಕಲೆಕ್ಷನ್ನಲ್ಲೇ ನಾವು ನಂಬರ್ ಟೂ. ನಾವು ಹಂಚಿಕೆ ನಾವು ಬೇರೆ ರಾಜ್ಯಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಇಷ್ಟು ತಾರತಮ್ಯ. ಯಾವ ರಾಜ್ಯದಿಂದ ನಿಮಗೆ ದೇಶ ಕಟ್ಟಲಿಕ್ಕೆ ಅವಕಾಶ ಆಗ್ತಾ ಇದೆ? This video presented by Inspire Global Group Institute. Learn to succeed. Institute offers a wide range of professional and technical courses. Currently offering 20% discounts. Visit for details and free career counseling at MG Road, Adarsh Nagar, Kalburgi. ಸರಳವಾದಂತ ಪ್ರಶ್ನೆ ಸರ್ ನಮ್ದಿರೋದು. 14ನೇ ಹಣಕಾಸಿನಲ್ಲಿ ನಮಗೆ 4.75% ಬರ್ತಾ ಇತ್ತು. ಈಗ ಅದು 4.76% ಬರ್ತಾ ಇತ್ತು. 15ನೇ ಹಣಕಾಸಿನಲ್ಲಿ 3.65 ಆಗಿದೆ. ಈ 1% ಡಿಫ್ರೆನ್ಸಿಂದ 73,000 crore rupees ಪ್ರತಿ ವರ್ಷ ನಷ್ಟ ಆಗ್ತಾ ಇದೆ. ಅದಕ್ಕೆ ಕಾಂಪನ್ಸೇಟರಿ ಆಗಿ 25,000 crore rupees 15th ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು. ಅದನ್ನಾರು ಕೂಡ ನಿರ್ಮಲಾ ಸೀತಾರಾಮ್ ಅವರು ತಿರಸ್ಕಾರ ಮಾಡಿದ್ರು. GST ರಿಯಂಬರ್ಸ್ಮೆಂಟು ಸರಿಯಾಗಿ ಆಗ್ತಾ ಇದೆ. ಯಾಕೆ ನಮ್ಮ ಮೇಲೆ ಆರ್ಥಿಕ ಅತ್ಯಾಚಾರ ಮಾಡ್ತಾ ಇದ್ದೀರಾ? ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ವಾ? ನಾವು ಟ್ಯಾಕ್ಸ್ ಕೊಡ್ತಾ ಇಲ್ವಾ? ಇಡೀ ರಾಷ್ಟ್ರದಲ್ಲೇ ಟ್ಯಾಕ್ಸ್ ಕಲೆಕ್ಷನ್ನಲ್ಲೇ ನಾವು ನಂಬರ್ ಟೂ. ನಾವು ಹಂಚಿಕೆ ನಾವು ಬೇರೆ ರಾಜ್ಯಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಇಷ್ಟು ತಾರತಮ್ಯ. ಯಾವ ರಾಜ್ಯದಿಂದ ನಿಮಗೆ ದೇಶ ಕಟ್ಟಲಿಕ್ಕೆ ಅವಕಾಶ ಆಗ್ತಾ ಇದೆ? ಅದಕ್ಕೆ ನೀವು ಆ ಕೂಸಿಗೆ ನೀವು ಬಡವ ಮಾಡ್ತಾ ಇದ್ದೀರಲ್ಲ. ನೀವು ಆರ್ಥಿಕವಾಗಿ ನಮ್ಮ ರಾಜ್ಯಗಳಿಗೆ ನೋಡಿಕೊಂಡ್ರೆ ನಮ್ಮಂಥ ರಾಜ್ಯಗಳಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ತೆರಿಗೆ ಬರುತ್ತೆ, ಅದೆಲ್ಲ ಹೋಗುತ್ತೆ, ದೇಶ ಕಟ್ಟಕ್ಕೆ ತಾನೇ ಹೋಗೋದದು. ಈಗಲೂ ಕೂಡ ನಾನು BJP ಅವರಿಗೆ ಆಗ್ರಹಿಸ್ತಾ ಇದ್ದೀನಿ, ದಯವಿಟ್ಟು ಇದ್ರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ. ನಾವು ಮೊನ್ನೆ ಪ್ರೊಟೆಸ್ಟ್ ಮಾಡಿದಾಗ ಸರ್ ನಾವು ಒಂದು ಕಾಂಗ್ರೆಸ್ ಬಾವುಟ ಇರಲಿಲ್ಲ, ಒಂದು ಕಾಂಗ್ರೆಸ್ ಬಾವುಟ ಇರಲಿಲ್ಲ. ಯಾಕಿರಲಿಲ್ಲ? ಯಾಕಂದರೆ ಇದರಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡಬೇಕು ಅಂತ. ಎಷ್ಟು ಪಟ್ಟಕ್ಕೆ ನ್ಯಾಯ ಹೇಳಿ? ಒಬ್ಬ ಕನ್ನಡಿಗ 100 rupees ಕೊಟ್ಟರೆ 13 rupees ಮಾತ್ರ ವಾಪಸ್ ಬರುತ್ತೆ ನಮಗೆ. ಅದೇ ಒಬ್ಬ UP ಇದನ್ನು ತೆರಿಗೆ ಕಟ್ಟರೆ 100 rupees 333 ಹೋಗುತ್ತೆ, 333 ಹೋಗುತ್ತೆ. ಬಿಹಾರದವರಿಗೆ 922 ಹೋಗುತ್ತೆ. ಮಧ್ಯಪ್ರದೇಶದವರಿಗೆ 292 ಹೋಗುತ್ತೆ. ಎಷ್ಟು ನ್ಯಾಯ ರೀ ಇದು? ನಾನು ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡಿ. ಅವರು ನಮ್ಮ ಅಣ್ಣ ತಂದರೆ ಒಂದು ಕೂಟ ವ್ಯವಸ್ಥೆಯಲ್ಲಿ ಅವರು ನಮ್ಮ ಜೊತೆ ಬಾಳಬೇಕು. ಹಿಂದೆನೂ ನಡ್ಕೊಂಡು ಬಂದಿದ್ದೆ, ಆದರೆ ಈ ಮಟ್ಟಕ್ಕೆ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ, ಈ ಮಟ್ಟಕ್ಕೆ ಅನ್ಯಾಯ ಆಗಿರಲಿಲ್ಲ. ಆದರೆ ಇದನ್ನು ನಾನು ಕೇಳಕ್ಕೆ ಹೋದರೆ ನೀವು ದೇಶ ವಿಭಜನೆ ಮಾಡ್ತಾ ಇದ್ರಿ, ಅದು ಮಾಡ್ತಾ ಇದ್ರಿ, ಇದು ಮಾಡ್ತಾ ಇದ್ರಿ. ದಯವಿಟ್ಟು BJP ಅವರು ತಮ್ಮ ವಾಟ್ಸಪ್ ಯೂನಿವರ್ಸಿಟಿಯಿಂದ ಹೊರಗೆ ಬಂದು ಪ್ರಧಾನಮಂತ್ರಿ ಮೋದಿ ಅವರು ಮುಖ್ಯಮಂತ್ರಿ ಮೋದಿ ಇದ್ದಾಗ ಏನೇನು ಮಾತಾಡಿದ್ದಾರೆ ಕೇಳಿ. ಅವರೇ ನೇರವಾಗಿ ಹೇಳಿದ್ದಾರೆ, 60,000 crore rupees ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಡೆಲ್ಲಿ ಸಲ್ತನೇಟ್ ಗುಲಾಮ್ರ ನಾವು ಅಂತ ಹೇಳಿದ್ವಿ. ಅವ್ರೇನು ಹೇಳಿದ್ರೆ ಗೊತ್ತಾ ಸರ್? ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಗುಜರಾತ್ ರಾಜ್ಯ ಸರ್ಕಾರ ಒಪ್ಪಂದ ಮಾಡ್ಕೋಬೇಕಂತೆ. ನಾವು ನಿಮಗೆ ಟ್ಯಾಕ್ಸ್ ಕೊಡೋದಿಲ್ಲ, ನೀವು ನಮಗೆ ಟ್ಯಾಕ್ಸ್ ಕೇಳಬೇಡಿ, ಒಂದು ವರ್ಷ ನೋಡೋಣ ನಾವು ನಡೀತೀವೋ ನೀವು ನಡೀತೀವೋ ಅಂತ. ಅದು ದೇಶ ವಿಭಜನೆ ಮಾತಲ್ಲ. ಮುಖ್ಯಮಂತ್ರಿ ಇದ್ದಾಗ ಒಂದು ನಾಲ್ಗೆ, ಪ್ರಧಾನಮಂತ್ರಿ ಆದ ತಕ್ಷಣ ಒಂದು ನಾಲ್ಗೆ, ಅದೇಕೆ ಸಾಧ್ಯ ಆಗುತ್ತೆ? ಸೊ ಇದು ಕನ್ನಡದ ಕನ್ನಡಿಗರ ಪರವಾಗಿರೋ ಹೋರಾಟ. BJP ಅವರು ದಯವಿಟ್ಟು ನಿಮ್ಮ ಆರ್ಥಿಕ ಅಸಮರ್ಥನೆಯನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಇದಕ್ಕೆ ಕೈ ಜೋಡಿಸಿ ಕನ್ನಡಿಗರ ಪರವಾಗಿ ಧ್ವನಿ ಐತಿ. 25 ಸಂಸದರು ಇದ್ದಾರೆ, 27 ಸಂಸದರು ಇದ್ದಾರೆ. ಒಂದು ಸರಿಯಾನ ಟೇಬಲ್ ಕುಟ್ಟಿ ಕನ್ನಡಿಗರ ಪರವಾಗಿ ಮಾತಾಡೋದು ಕೇಳಿದ್ದೀರಾ? ಅವರಿಗೆ ಕೇಳಿದ್ದಾರೆ? ಯಾರೂ ಮಾತಾಡಿಲ್ಲ ಇಲ್ಲಿವರೆಗೂ. ಏನಿದ್ರು ಬರೇ ಮೋದಿಯವ್ರ ಮನ್ ಕಿ ಬಾತ್ ಕೇಳೋದೇ ಅವ್ರದ್ದು ಉದ್ಯೋಗ ಆಗಿಬಿಟ್ಟಿದೆ. ತಿಂಗಳಿಗೊಮ್ಮೆ ಸರ್ ರೇಡಿಯೋ ಮುಂದೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು, ಇಲ್ಲ ಸರ್ ಕಲಬುರಗಿ ರೈಲ್ವೆ ಡಿವಿಷನ್ಗೆ ಸರ್ 1,000 rupees ಕೊಟ್ಟಿದ್ದಾರೆ ಸರ್, 1,000 rupees 1,000 rupees. ಏನು ಇಷ್ಟೇನಾ ಇವ್ರು ಸಾಧ್ಯ? ಒಂದು ಸರಿಯಾರ ಮಾತಾಡೋದು ಕೇಳಿದ್ದೀರ? ಇವತ್ತು ನೀ ಇವತ್ತು ಪೇಪರ್ನಲ್ಲಿ ಓದ್ದೆ, ಇವತ್ತು ಸಂಸದರು ಗರ್ಜಿಸಿದ್ರಂತೆ ಪಾರ್ಲಿಮೆಂಟ್ನಲ್ಲಿ ಹೊಸ ರೈಲ್ ಬಿಡೋಕ್ಕೆ ಬ್ಯಾಂಗ್ಳೂರ್ ಟು ಇದು ಕಲಬುರಗಿ ರೈಲ್ವೆ ಡಿವಿಷನ್ನು 3 ವರ್ಷದಿಂದ 3,000 ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಿಲ್ಲ. ಹೊಸ ರೈಲ್ ಬಿಡಿ ಅಂತ ಇರೋ ರೈಲ್ಗಳು ಇವ್ರ ಕಡೆ ಇಟ್ಕೊಳಕ್ಕಾಗಿಲ್ಲ. ಸೊ ಆದ್ದರಿಂದ ಇವ್ರ ಕಡೆಯಿಂದ ಕನ್ನಡಿಗರ ಹಿತಾಸಕ್ತಿ ಕಾಪಾಡಲಿಕ್ಕೆ ಆಗೋದಿಲ್ಲ ಈ ಸಂಸದರು. ಅದಕ್ಕೆ ಜನ ನಮ್ಗೆ ಓಟ್ ಹಾಕಿರೋ ದೇವೇಗೌಡರು. ಈಗ ದೇವೇಗೌಡ್ರಿಗೆ ಗೊತ್ತಾ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ? ಫಸ್ಟ್ ಅವ್ರ ಪಕ್ಷದಲ್ಲಿ ಏನೇನಾಗ್ತಾ ಇದೆ ಅದು ತಿಳ್ಕೊಳ್ಳಿ ಸಾಕು ಸಾಹೇಬರು. ಪಾಪ ಈಗ ಕೇಸರಿ ಫುಲ್ ಕೇಸರೀಕರಣ ಆಗಿಬಿಟ್ಟಿದ್ದಾರೆ. ಈಗ
ಮೊನ್ನೆ ನೋಡಿದ್ರಲ್ಲ ಕುಮಾರಸ್ವಾಮಿ ಅವರು ಯಾರು ಶಾಲ್ ಹಾಕ್ಕೊಂಡು ಹೋಗಿದ್ರು, ಅವರೇ ಹೇಳ್ತಾರೆ ನನ್ನ ಮಗ ಪಕ್ಷದ ಶಾಲ್ ಹಾಕ್ಕೊಂಡು ಹೋಗ್ಬೇಕಾಗಿತ್ತು ಅಂತ. ಫಸ್ಟು ಅಲ್ಲಿ ಬುದ್ಧಿ ಹೇಳೋದೆ ಸಾಕಾಗಿದೆ. ರೀ ಸಿ ಎಂ ಮಾಡೋದು ಬಿಡೋದು ಕಾಂಗ್ರೆಸ್ ರೀ, ಜೆ ಡಿ ಎಸ್ದಲ್ಲ. ವಿ ಆರ್ ನಾಟ್ ಎಟ್ ದ ಬಿಹೆಸ್ಟ್ ಆಫ್ ಜೆ ಡಿ ಎಸ್. ಅದು ಸಿ ಎಂ ಮಾಡೋದು ಪಿ ಎಂ ಮಾಡೋದು ನಮ್ಮ ಪಕ್ಷದ ವಿಚಾರ. ನಾವು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಜೆ ಡಿ ಎಸ್ಗೆ ಹೋಗಿ ಕೇಳಲ್ಲ ನಾವು ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಅವ್ರ ಇಷ್ಟ ರೀ, ಈಸ್ ಅ ಸ್ಟಾಲ್ವರ್ಟ್. 50 ವರ್ಷ ಆಗಿದೆ ಅವರು ರಾಜಕೀಯ ಜೀವನ, ಆದರೆ ಎಲೆಕ್ಟೆಡ್ ಪಾಲಿಟಿಕ್ಸ್ನಲ್ಲಿ ಬಂದು ಎಲೆಕ್ಟೆಡ್ ಪಾಲಿಟಿಕ್ಸ್. ಈಸ್ ಏಜ್ ಈಸ್ 83. ಅವರು ಅವರ ಭವಿಷ್ಯವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ ಅವರಿಗೆ. ಅವರಾಯಿತು, ಹೈಕಮಾಂಡ್ ಆಯಿತು ಹೊರತು ನಾನಾಗಲಿ ಬೇರೆಯವರಾಗಲಿ ಅವರ ಅದನ್ನು ತೀರ್ಮಾನ ನಾವು ತೊಗೊಳಕ್ಕೆ ಆಗಲ್ಲ. ಯಾವುದಕ್ಕೆ ನೀವು ಆಶೀರ್ವಾದ ಮಾಡಿದ್ರೆ ಯಾವ ಸ್ಥಾನನ ಫುಲ್ಫಿಲ್ ಮಾಡೋದಿಲ್ಲ. ನೀವು ಹೇಳಿ ಯಾವ ಸ್ಥಾನ ಪ್ರಿಯಾಂಕ್ ಈ ಸ್ಥಾನಕ್ಕೆ ನಿನ್ನ ನಿಂತ್ಕೋ, ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ. ಹೈಕಮಾಂಡ್ ಡಿಸೈಡ್ಸ್ ಎವ್ರಿಥಿಂಗ್. ಹೈಕಮಾಂಡ್ ನಾಳೆ ಪ್ರಿಯಾಂಕ್ ನೀನು ರಾಜೀನಾಮೆ ಕೊಟ್ಟು ನಿನ್ನ ಪಕ್ಷದ ನೀನು ಹೋಗಿ ಬ್ಲಾಕ್ ಪ್ರೆಸಿಡೆಂಟ್ ಆಗು ಅಂದ್ರೆ ಬ್ಲಾಕ್ ಪ್ರೆಸಿಡೆಂಟ್ ಆಗಕ್ಕೆ ರೆಡಿ ಬರುತ್ತೆ. ನೀವು ಬರೀ ನಮ್ದು ಕೇಳ್ತೀರಲ್ಲ ಬಿಜೆಪಿ ಲಿಸ್ಟ್ ಆಗಿದ್ಯಾ, ನಮ್ದು ಬರುತ್ತೆ. ಹೆಂಗೆ ಲಾಸ್ಟ್ ಟೈಮು ಹಂತವಾಗಿ ನಾವು ಮಾಡಿದ್ವಿ. ಯಾವುದು ಇಲ್ಲ ನನಗೆ ಗೊತ್ತು, ನೀವು ಸುಮ್ಮನೆ ನನ್ನ ಬಾಯಿಂದ ಏನೇನೋ ಕೇಳಿಸ್ಬೇಕಂತೀರ ಅಷ್ಟೇ. ನೋಡಿ, ಮೊದಲೇದಾಗಿ ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ BJP ಖಾಲಿ ಆಗ್ತದೆ ಮತ್ತು RSS ಬಾಗಿಲು ಮುಚ್ತವೆ. ಈಶ್ವರಪ್ಪ ಅವರಿಗೆ ನಮ್ಮೊಂದು ಸಲಹೆ ಇದೆ, ನಿಮಗಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಮನೇಲಿ ಆರಾಮಾಗಿರಿ. ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರ. DCM ಇದ್ರಿ, ಅದಾದಮೇಲೆ ಏನಾಯಿತು? MLA ಆದ್ರಿ, ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ. ನನ್ನ ಅಸ್ತಿತ್ವದಲ್ಲಿ ಇದ್ದೀನಿ, ನಂದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು, ಸಂಗೊಳ್ಳಿ ರಾಯಣ್ಣ ಸಂಘಟನೆ ಕಟ್ಟಿದ್ರು, ಏನಾಯಿತು? ಏನೂ ಆಗಿಲ್ಲ. ಅದು ಕಟ್ ಆದಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ. ಸೊ ಅವರು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ. ಸುಮ್ಮನೆ ಈಗ ವಯಸ್ಸಾಗಿದೆ, ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ. ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ, ಮಧ್ಯಾಹ್ನ ಕೀರ್ತನೆ ಕೇಳಲಿ, ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನು ನೋಡ್ಬಿಟ್ಟು ಮಲ್ಕೊಳ್ಳಿ. ಯಾಕೆ ಅವರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು? ಅವರಿಗೆ ಆಮೇಲೆ ಪಾಪ ಯಾರಿಗೆ ಕೊಟ್ಟಿದ್ರೆ ಅವ್ರಿಗೆ ಗೆದ್ದು ಬಂದ್ರೆ ಅವರಂತೂ ಶಾಶ್ವತವಾಗಿ ಉಳಿತಾರಲ್ಲ. ಸೊ ಅವರು ಪೊಲಿಟಿಕಲಿ ಅಲೈವ್ ಇರಬೇಕಲ್ಲ, ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಈಶ್ವರಪ್ಪ ಅವರು ಇಂಥ ಹೇಳಿಕೆ ಕೊಡ್ತಾ ಇರ್ತಾರೆ. ನೀವು ಮೈಕ್ ತೆಗೆದುಬಿಡ್ರಿ, ಒಂದು ಒಂದು 3 ತಿಂಗಳು ಅವ್ರ ಹತ್ರ ಹೋಗ್ಬಿಡ್ರಿ ಯಾರು ಮೀಡಿಯಾದವ್ರು, ನೋಡ್ರಿ ಏನಾಗ್ತದೆ. ಯಾರಿಗೆ ಏನಂದೆ ಆಟ ಕುಂಟು ಲೆಕ್ಕ? ಅವ್ರ ಮಾತು ಅವ್ರ ಪಕ್ಷದವರೇ ಸೀರಿಯಸ್ ತಗೋತಾ ಇಲ್ಲ, ನಾವೇ ತಗೋಬೇಕ್ರಿ? ವೆನ್ ಹೀ ಈಸ್ ನಾಟ್ ಬೀಯಿಂಗ್ ಟೇಕನ್ ಸೀರಿಯಸ್ಲಿ ಇನ್ ಹಿಸ್ ಓನ್ ಪಾರ್ಟಿ, ವೈ ಶುಡ್ ದ ಗವರ್ನಮೆಂಟ್ ಟೇಕ್ ಹಿಮ್ ಸೀರಿಯಸ್ಲಿ? This video presented by Inspire Global Group Institute. Learn to succeed. Institute offers a wide range of professional and technical courses. Currently offering 20% discounts. Visit for details and free career counseling at MG Road, Adarsh Nagar, Kalburgi.